ಕೆಳಗಡೆ ಕೂತ್ಕೊಂಡು ಏನ್ ಮಾಡ್ತಿದ್ದಾರೆ? ಪಟ್ಟಾಭಿ ಕೋರ್ಟ್ ಹೋಗಿದ್ದಾರೆ, ಅದಕ್ಕೆ ಕೇಸ್ ಹುಡುಕ್ತಾ ಇದ್ದೀನಿ ಸರ್. ಕೇಸ ಅಲ್ಲ, ಫೈಲ್ ಹುಡುಕ್ತಾ ಇದ್ದೀನಿ. ಸರಿ, ಹೇಮಾ ಎಲ್ಲಿ? ಅವರು ನಿನ್ನೆಯಿಂದ ಬಂದಿಲ್ಲ ಸರ್, ನಾನೇ ಕಷ್ಟ ಪಡ್ತಾ ಇದ್ದೀನಿ. ಹುಷಾರಾಗಿದ್ದಾರೆ ತಾನೆ? ವೆರಿ ನೈಸ್, ನೋಡಕ್ ಒಂಥರ ಹುಷಾರ್ ಇರಂಗು ಇದ್ರು, ಹುಷಾರ್ ಇಲ್ದೇ ಇರಂಗು ಇದ್ರು. ಈಗಲಾದ್ರೂ ಗೊತ್ತಾಯ್ತಾ ನಿಮ್ಮನ್ನ ಯಾಕೆ ನಾನು ಕೋರ್ಟ್ ಕಳ್ಸಲ್ಲ ಅಂತ? ಗೊತ್ತ ಸರ್, ನಾನು ವಾದ ಮಾಡ್ತಾ ನಿಂತ್ಕೊಂಡ್ರೆ ಜರ್ಜು ಹಂಗೆ ಗಡಗಡ ಗಡಗಡ ಅಂತ ನಡುಗ್ ಬಿಡ್ತಾರೆ. ಅದಕ್ಕೆ ನಿಮ್ ತಲೆ ಒಂದು ಸಣ್ಣ ವಿಷಯನ ಸರಿಯಾಗಿ ಹೇಳಕ್ ಬರೋದಿಲ್ವಲ್ರಿ ನಿಮ್ಗೆ? ನೈಸ್ ಸರ್, ನಾನ್ ಆ ಪಾಯಿಂಟ್ಗೆ ಬರ್ತಾ ಇದ್ದೆ. ಈ ಹೆಂಗಸರು ವಿಷಯದಲ್ಲಿ ನನಗ್ ಸ್ವಲ್ಪ ಕನ್ಫ್ಯೂಷನ್ ಜಾಸ್ತಿ ನೋಡಿ. ಈಗ ನನ್ನ ಕನ್ಫ್ಯೂಸ್ ಮಾಡಿದೆ, ಸರಿಯಾಗಿ ಹೇಳಿ. ನೈಸ್, ಈಗ ಅವ್ರು ಬೇರೆ ಮನೇಲಿ ಇದಾರಲ್ಲ ಸರ್, ನಿಮಗ್ ಗೊತ್ತಿಲ್ವಾ? ಅಡ್ರೆಸ್ ಗೊತ್ತಾ? ಗೊತ್ತ ಸರ್, ಅವ್ರು ಹೇಳಿಲ್ಲ, ನಾನೇ ಕಂಡುಹಿಡಿದೆ. ಸರಿ, ಇದನ್ನ ಹೇಮಾಗೆ ಅಡ್ರೆಸ್ ಹೇಳಿ. ನಂಬರ್ 32 16ನೇ ಕ್ರಾಸು, ವಿದ್ಯಾರಣ್ಯಪುರಂ, ಮೈಸೂರು. ನೀವೊಂದ್ ಕೆಲಸ ಮಾಡಿ ಸರ್, ಸೀದಾ ಎಡಕ್ಕೋಗಿ, ಇಮ್ಮಿಡಿಯೇಟ್ ಬಲಕ್ ತಿರ್ಕೊಳ್ಳಿ, ಸ್ವಲ್ಪ ಕೆಳಕ್ ಬನ್ನಿ. ಚೀಕೆ. ಎಸ್ ಸರ್. ಈ ಜನ್ಮದಲ್ಲಂತೂ ನೀವು ಲಾಯರ್ ಆಗಲ್ಲ, ಕೆಳಗಡೆ ಕೂತ್ಕೊಂಡು ಕೇಸ್ ಹುಡುಕಿ. ಥ್ಯಾಂಕ್ ಯು ಸರ್. ಓ ನೈಸ್. ಎರಡ್ ಜೊತೆ ಬಟ್ಟೆ ಇಟ್ಟಿದ್ದೀನಿ ಸಾಕ? ರೀ, ಎರಡ್ ಜೊತೆ ಬಟ್ಟೆ ಸಾಕ? ನಿಮ್ಗೆ ಕೇಳ್ತಾ ಇರೋದು ಸಾಕ ಅಂತ ಹಾಡ್ ಸಾಕು. ನಿಮ್ಗಿನ್ನು ಪಿಕ್ನಿಕ್ ಗುಂಕ್ ಹೋಗಿಲ್ವಾ? ತಗೊಳ್ಳಿ, ಬೆಂಗಳೂರಿಂದ ತರಬೇಕಾಗಿರೋ ಸಾಮಾನುಗಳು. ಇದೇನೆ ಇನ್ನೆರಡು ಮರ್ತೆ ಬಿಟ್ಟಿದ್ಯಲ್ಲ. ಏನ್ರಿ ಅದು? ವಿಧಾನಸೌಧ ಲಾಲ್ಬಾಗು, ಅವೆರಡು ತಗೊಂಡ್ಬಿಟ್ರೆ ಬೆಂಗಳೂರ ನಮ್ದಾಗ್ಬಿಡುತ್ತೆ. ಸರಿ, ಇನ್ನೇನ್ ಮರ್ತಿಲ್ಲ ತಾನೆ? ಇಲ್ಲ. ಸರಿಯಾಗಿ ಜ್ಞಾಪಿಸ್ಕೋ. ಇಲ್ಲ ರೀ. ಎರಡ್ ದಿನಕ್ಕಾಗಷ್ಟು ಬಟ್ಟೆನೋ ಪ್ಯಾಕ್ ಮಾಡಿದೆ, ಆದ್ರೆ ಎರಡ್ ದಿನಕ್ಕಾಗಷ್ಟು ಸ್ಟಾಕ್ ಕೊಡ್ಲಿಲ್ವಲ್ಲ. ಮೊದ್ಲು ಶೇವ್ ಮಾಡ್ಕೊಳ್ಳಿ, ಮನೇಲಿ ಇನ್ನೊಬ್ರು ಇದಾರೆ ಅಂತ ಜ್ಞಾಪಕ ಇರ್ಲಿ. ಸರಿ, ಇದನ್ನ ಸೂಟ್ ಕೇಸಲ್ಲಿ ಇಟ್ಬಿಡು.